ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧುಎಲ್, ಸೇಫ್ IVF ಸೆಂಟರ್, ಶಿವಮೊಗ್ಗ. ಇತ್ತೀಚೆಗೆ ಪೇಷೆಂಟ್ಸ್ಗಳು ಸರ್ವೈಕಲ್ ಎನ್ಸರ್ಕ್ಲಾಚ್ ಅಂದರೆ ಗರ್ಭಕಂಠ ಬಾಯಿಗೆ ಹೊಲಿಗೆ ಹಾಕುವಂಥದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಂದ್ರೆ ಏನು, ನಾವು ಏನು ಪ್ರೊಸೀಜರ್ಸ್ ಮಾಡ್ತೀವಿ, ಯಾಕೆ ಹಾಕ್ತೀವಿ, ಅದರ ಆಲ್ಟರ್ನೇಟಿವ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಟು ಬಿಗಿನ್ ವಿತ್ ಸರ್ವೈಕಲ್ ಇನ್ಸಫಿಷಿಯನ್ಸಿ. ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂದರೆ ಒಂದು ವೇಳೆ ನಿಮ್ಮ ಗರ್ಭಕೋಶದ ಕಂಠ ನಿಮ್ಮ ಪ್ರೆಗ್ನೆನ್ಸಿನ ಹಿಡಿದಿಡೋಕ್ಕೆ ಸಾಧ್ಯ ಆಗದಲೇ ಇದ್ದರೆ ಅದನ್ನು ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂತ ಕರಿತೀವಿ. ಯಾವಾಗ ಯಾವುದೇ ಕಾಂಟ್ರಾಕ್ಷನ್ಸ್ ಇಲ್ದಲೆ, ಅಂದರೆ ಯೂಟ್ರೈನ್ ಕಾಂಟ್ರಾಕ್ಷನ್ಸ್ ಇಲ್ದಲೆ ಅದನ್ನು ಪ್ರೆಗ್ನೆನ್ಸಿನ ಹಿಡಿದಿಡೋಕೆ ಆಗ್ತಾ ಇಲ್ಲ ಅಂದರೆ ಅದನ್ನು ಸರ್ವೈಕಲ್ ಇನ್ಸಫಿಷಿಯನ್ಸಿ ಅಂತ ಕರಿತೀವಿ. ಯಾಕೆ ಆಗ್ಬೋದು ಇದು ಸರ್ವೈಕಲ್ ಇನ್ಸಫಿಷಿಯನ್ಸಿ? ದೇವರು ಕ್ರಿಯೇಟ್ ಮಾಡೋದ್ರಲ್ಲಿ ಏನಾಗಿರುತ್ತೆ, ಎಲ್ಲೋ ಒಂದು ಸಣ್ಣ ಡಿಫೆಕ್ಟ್ ಇರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಏನಾಗಿರ್ಬೋದು ಅದಕ್ಕೆ ಸಾಕಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಒಂದು ಕಂಜನೈಟಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನಿನಗೆ ವಂಶಾವಳಿಯಿಂದ ಬಂದಿರೋಂಥ ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು. ಏನು ವಂಶಾವಳಿಯಿಂದ ಬಂದಿರೋಂಥ ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದರೆ ಮುಲೇರಿಯನ್ ಅನಾಮಲೀಸ್ ಅಂತ ಕರಿತೀವಿ. ಮುಲೇರಿಯನ್ ಅನಾಮಲೀಸ್ ಅಂದರೆ ಒಂದು ಬೈಕಾರ್ನೇಟ್ ಯೂಟ್ರಸ್ ಇರಬಹುದು, ಸೆಪ್ಟೇಟೇಟ್ ಯೂಟ್ರಸ್ ಇರ್ಬೋದು, ಅಥವಾ ಆರ್ಕೇಟ್ ಯೂಟ್ರಸ್ ಇರ್ಬೋದು. ಎರಡನೇದು ಏನು ಅಂತಂದರೆ, ಈಗ ಅಕಸ್ಮಾತ್ ನೀವು ಈ ಸೆಕೆಂಡ್ರಿ ಇನ್ಫರ್ಟಿಲಿಟಿಲೆಲ್ಲ ಏನಾಗಿರುತ್ತೆ ಅಂತಂದರೆ ತುಂಬ ಸರಿ ಗರ್ಭಕೋಶದ ಬಾಯಿನ ಅಂದರೆ ಸರ್ವಿಕ್ಸ್ನ ಡೈಲೇಟ್ ಮಾಡಿಬಿಟ್ಟಿರ್ತಾರೆ. ಇಟ್ ಈಸ್ ಕಾಲ್ಡ್ ಡೈಲೇಟೇಷನ್ ಆಫ್ ಸರ್ವಿಕ್ಸ್. ಈ ಥರ ಇದ್ದಾಗ ಅದನ್ನು ಸಾಕಷ್ಟು ಹಿಗ್ಸಿದ್ರೆ ಅದು ಸರ್ವಿಕ್ಸ್ ಟ್ರಾಮಾ ಆಗಿರುತ್ತೆ. ಸರ್ವಿಕ್ಸ್ ಅಂದರೆ ಗರ್ಭಕೋಶದ ಕಂಠದಲ್ಲಿರೋಂಥದ್ದು ಕೊಲಾಜನ್ ಫೈಬರ್ಸ್ ಡಿಸ್ಟ್ರಾಯ್ ಆಗಿರುತ್ತೆ. ಅಂದರೆ ರಿಪೀಟೆಡ್ ಸರ್ವೈಕಲ್ ಡೈಲೇಟೇಷನ್ ಒಂದು, ಅಥವಾ ಸರ್ವೈಕಲ್ ಟ್ರಾಮಾ ಒಂದು ರಿಸ್ಕ್ ಫ್ಯಾಕ್ಟ್ರ್. ಮೂರನೇದು ಏನು ಅಂತಂದರೆ ತುಂಬ ಅಪರೂಪಕ್ಕೆ DES ಎಕ್ಸ್ಪೋಜರ್ ಅಂತ, ಡ್ರಗ್ಸ್ ಎಕ್ಸ್ಪೋಜರ್ ಅಂತ ಹೇಳ್ತಾರೆ, ಬಟ್ ಇವಾಗ ಅದು ತುಂಬ ಅನ್ಕಾಮನ್ನು, ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ನಾಲ್ಕನೇದು ಏನು ಅಂತಂದರೆ ಈಗ ಮಲ್ಟಿಫೀಟಲ್ ಜೆಸ್ಟೇಷನ್. ಈಗ ಮಲ್ಟಿಫೀಟಲ್ ಜೆಸ್ಟೇಷನ್ ಅಂದರೆ ಈಗ IVF ತಮಗೆಲ್ಲ ಮಾಹಿತಿ ಇರೋ ಹಾಗೆ ಟ್ವಿನ್ಸ್ ಟ್ರಿಪ್ಲೆಟ್ಸು ಕಾಮನ್ ಆಗಿರುತ್ತೆ. ಇದು ಕೂಡ ಒಂದು ರಿಸ್ಕ್ ಫ್ಯಾಕ್ಟ್ರ್. ಅದಾದ ನಂತರ ಈಗ ನಾವು IVF ಅಂದರೆ ಭ್ರೂಣಗಳು ಹಾಕಬೇಕಾದ್ರೆ, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಎಷ್ಟೋ ಸರಿ ಏನಾಗಿರುತ್ತೆ, ಕೆಲವು ಸರಿ ಭ್ರೂಣಗಳು ಲೋವರ್ ಪೋಲ್ ಅಂದರೆ ಯೂಟ್ರಸ್ದು ಲೋವರ್ ಪೋಲಲ್ಲಿ ಇಂಪ್ಲಾಂಟ್ ಆಗಿರುತ್ತೆ. ಅಂದರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟ್ರ್. ಐದನೇದು ಈಗ ನಾವು ಹಿಸ್ಟೋಸ್ಕೋಪಿಕ್ ಸರ್ಜರೀಸ್ ಮಾಡಿರ್ತೀವಿ ಅಥವಾ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡಿರ್ತೀವಿ. ಆ ಹಿಸ್ಟೋಸ್ಕೋಪಿ ಅಂದರೆ ಆಪರೇಟಿವ್ ಹಿಸ್ಟೋಸ್ಕೋಪಿ ತುಂಬ ಕಡೆ ಏನು ಮಾಡ್ತಾರೆ, ಅಥವಾ ನಂಬರ್ 6 ಅಥವಾ ನಂಬರ್ 7 ತನಕ ಅಂದರೆ ಹೆಗಾಸ್ ಡೈಲೇಟರ್ ತನಕ ಡೈಲೇಟ್ ಮಾಡಿಬಿಟ್ಟಿರ್ತಾರೆ. ಅದು ರಿಸೆಕ್ಟೋಸ್ಕೋಪ್ ಅಂತ ಏನು ಹೇಳ್ತೀವಿ. ಕನ್ವೆನ್ಷನಲ್ ರಿಸೆಕ್ಟೋಸ್ಕೋಪ್ ಅಂತಂದರೆ ಈ ಜನರಲ್ಲಿ ಅದು ಹೋಗೋದಿಲ್ಲ, ಅದಕ್ಕಾಗಿ ನಾವು ಸರ್ವೆಕ್ಸ್ನ ಡೈಲೇಟ್ ಮಾಡಿರ್ತೀವಿ. ಈ ಥರ ಕನ್ವೆನ್ಷನಲ್ ರಿಸೆಕ್ಟೋಸ್ಕೋಪ್ ಯೂಸ್ ಮಾಡಿ ಗರ್ಭಕೋಶದ ಒಳಗಡೆ ಇರೋವಂಥದ್ದನ್ನು ಸೆಪ್ಟಮ್ನ ರಿಸೆಕ್ಟ್ ಮಾಡಿದರೆ ಅಥವಾ ಏನಾದರೂ ಬೇರೆ ಪ್ರೊಸೀಜರ್ಸ್ ಅಂದರೆ ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ನ ತೆಗಿಬೇಕಾದ್ರೆ ಕನ್ವೆನ್ಷನಲ್ ಹಿಸ್ಟೋಸ್ಕೋಪ್ ಯೂಸ್ ಮಾಡಿದರೆ ಆವಾಗ ಕೂಡ ಸರ್ವೈಕಲ್ ಟ್ರಾಮಾ ಆಗಿರುತ್ತೆ. ದೀಸ್ ಆರ್ ಆಲ್ ದ ರಿಸ್ಕ್ ಫ್ಯಾಕ್ಟರ್ಸ್. ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ನಾವು ಬಹುತೇಕ ಮುಲೇರಿಯನ್ ಅನಾಮಲೀಸ್ ಆದಾಗ ಸೆಪ್ಟಲ್ ರಿಸೆಕ್ಷನ್ ಮಾಡಿರ್ತೀವಿ, ಸಬ್ಮ್ಯೂಕಸ್ ಫೈಬ್ರಾಯ್ಡ್ಸ್ ತೆಗೆದಿರ್ತೀವಿ. ದೀಸ್ ಆರ್ ಆಲ್ ಪ್ರೊಸೀಜರ್ಸ್ ವಿ ಡೂ ಫಾರ್ ಫರ್ಟಿಲಿಟಿ ಎನ್ಹಾನ್ಸಿಂಗ್ ಪ್ರೊಸೀಜರ್ಸ್. ಇದಕ್ಕೆಲ್ಲ ಮಾಡಿರೋದ್ರಿಂದ ದೀಸ್ ಆರ್ ಆಲ್ ದ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಇಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ನಿಮಗೆ ಗರ್ಭಕೋಶದ ಬಾಯಿಗೆ ಅಂದರೆ ಗರ್ಭಕೋಶದ ಕಂಠಕ್ಕೆ ಹೊಲಿಗೆ ಹಾಕಬೇಕು ಅಂತ ಸಜೆಸ್ಟ್ ಮಾಡ್ತೀವಿ. ಏನಕ್ಕೆ ಇದು ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಹಾಕಿಸ್ಕೊಳ್ಳೇಬೇಕಾ ಸರ್, ನಮಗೇನು ಬೇರೆ ಆಪ್ಷನ್ ಇಲ್ವಾ ಅಂತ. ಮೂರು ಆಪ್ಷನ್ ಇದೆ ಆ್ಯಕ್ಚುಲಿ. ಏನು, ನಾವು ಹಿಸ್ಟ್ರಿ ರಿಲೇಟೆಡ್ ನೋಡ್ತೀವಿ, ಈ ಥರ ಎಲ್ಲ ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಪ್ರಯರ್, ಅಂದರೆ ನೀವು ನಿಮ್ಗೆ ಏನಾದರೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಹಿಸ್ಟೋಸ್ಕೋಪಿಕ್ ಸೆಪ್ಟಲ್ ರಿಸೆಕ್ಷನ್ ಆಗಿದೆಯಾ, ಅಥವಾ ಬೇರೆ ಏನಾದರೂ ಮುಲೇರಿಯನ್ ಅನಾಮಲಿಸ್ ಇದೆಯಾ, ನಾವೇನಾದರೂ ನಿಮಗೆ ಆಪರೇಟ್ ಮಾಡಿದ್ದೀವಾ, IVF ಪ್ರೆಗ್ನೆನ್ಸಿಸ, ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂತಂದರೆ ಫಸ್ಟ್ ಟ್ರೈಮಿಸ್ಟ್ ನಿಮ್ಮದು NTNB ಸ್ಕ್ಯಾನ್ ಆಗುತ್ತಲ್ಲ, ಆವಾಗ ನಾವು ಈ ಸರ್ವೈಕಲ್ ಲೆಂತ್ನ ನೋಡ್ತೀವಿ. ಗರ್ಭಕೋಶದ ಬಾಯಿನ ಲೆಂತ್ 2.5 cm ಕೆಳಗಿತ್ತು ಅಂದರೆ ಸಿಂಗಲ್ ಟನ್ ಪ್ರೆಗ್ನೆನ್ಸಿಸಲ್ಲಿ 2.5 cm ಕೆಳಗಿತ್ತು ಅಂತಂದರೆ ನೀವು ಅವಧಿಕ್ಕಿಂತ ಮುಂಚೆ ಅಂದರೆ ಪ್ರೀ ಟರ್ಮ್ ಲೇಬರ್ ಆಗೋದನ್ನ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಂದರೆ 30-40%. ನಿಮ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ಪ್ರೀ ಟರ್ಮ್ ಬರ್ತ್ ಈಸ್ ಅ ಮೋಸ್ಟ್ ಕಾಮನ್ ಕಾಸ್ ಫಾರ್ ಪೆರಿನೇಟಲ್ ಮಾರ್ಬಿಡಿಟಿ. ಅಂದರೆ ಮಕ್ಕಳ ಸಹಾಯಕ್ಕೆ ಈ ಥರ ತುಂಬ ಕಡಿಮೆ ವೆಯ್ಟ್ ಇರೋಂಥ ಮಕ್ಕಳು ಜನಿಸೋದೇ ಕಾರಣ. ನೀವು ಇಷ್ಟೆಲ್ಲ ಖರ್ಚು ಮಾಡಿ ತುಂಬ ಕಡಿಮೆ ವೆಯ್ಟಿನ ಮಕ್ಕಳು ತೊಗೊಂಡು ಅದಕ್ಕೆ ತುಂಬ ಖರ್ಚು ಮಾಡೋದ್ರ ಬದಲು ಸಿಂಪಲ್ ಆಗಿರೋಂಥ ಒಂದು ಪ್ರೊಸೀಜರ್ ಮಾಡಿಸ್ಕೊಳ್ಳೋದು ಸೇಫ್ ಅಂತ ನನಗೆ ಅನಿಸುತ್ತೆ. ಒಂದು. ಎರಡನೇದೇನು ಹಿಸ್ಟ್ರಿ ರಿಲೇಟೆಡ್ ಅಂದರೆ ಸಿಂಗಲ್ ಟನ್ ಪ್ರೆಗ್ನೆನ್ಸಿ ಇತ್ತು, ಸರ್ವಿಕ್ಸ್ 2.5 cm ಕಡಿಮೆ ಇತ್ತು ಅಂತಂದರೆ ನಾವು ನಿಮಗೆ ಪ್ಲಸ್ ಆಲ್ ದಿಸ್ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂತಂದರೆ ಸರ್ವೈಕಲ್ ಎನ್ಸರ್ಕ್ಲಾಜ್ನ ಸಜೆಸ್ಟ್ ಮಾಡ್ತೀವಿ. ಈಗ ಟ್ವಿನ್ಸ್ ಪ್ರೆಗ್ನೆನ್ಸಿ ಇತ್ತು ಅಥವಾ ಟ್ರಿಪ್ಲೆಟ್ಸ್ನ ಅಫ್ಕೋರ್ಸ್ ನಾವು ಫೀಟಲ್ ರಿಡಕ್ಷನಿಗೆ ಸಜೆಸ್ಟ್ ಮಾಡ್ತೀವಿ. ಟ್ರಿಪ್ಲೆಟ್ಸ್ ಇತ್ತು ಟ್ವಿನ್ಸ್ ಇತ್ತು ಅಂತಂದರೆ ಗರ್ಭಕೋಶದ ಲೆಂತ್ ಅಂದರೆ ಗರ್ಭಕೋಶದ ಬಾಯಿನಲ್ಲಿ ಸರ್ವೈಕಲ್ ಲೆಂತ್
ಆ್ಯಸ್ ಮೆಜರ್ಡ್ ಬೈ ಟ್ರಾನ್ಸ್ವಜನಲ್ ಅಲ್ಟ್ರಾಸೌಂಡು 3 ಸೆಂಟಿಮೀಟರ್ಸ್ಕಿಂತ ಕಡಿಮೆ ಇತ್ತು ಅಂತಂದರೆ ಸಜೆಸ್ಟ್ ಮಾಡ್ತೀವಿ. ಯಾಕೆ ಇದನ್ನು 3 ಸೆಂಟಿಮೀಟರ್ಸ್ ಕಟ್ ಆಫ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ, ಈ ಟ್ವಿನ್ಸಲ್ಲಿ ದೇರ್ ಆರ್ ಸಮ್ ಸ್ಟಡೀಸ್ ಏನು ಹೇಳ್ತಾರೆ, 2.5 ಸೆಂಟಿಮೀಟರ್ಸ್ ಆಗುತ್ತೆ ಅನ್ಕೊ ಬಿಟ್ಕೊಂಡ್ರೆ ಗರ್ಭಕೋಶದ ಬಾಯಿಗೆ ಸ್ಟಿಚ್ ಹಾಕಿದ್ರು ಒಂದೇ ಬಿಟ್ಟರು ಒಂದೇ ಅಂತ ಹೇಳ್ತಾರೆ. ಹಾಗಾಗಿ ಟ್ವಿನ್ಸಿಗೆ 3 ಸೆಂಟಿಮೀಟರ್ಸು, ಸಿಂಗಲ್ಟನ್ನಿಗೆ 2.5 ಸೆಂಟಿಮೀಟರ್ಸ್. ಯಾವಾಗ ಮೆಷರ್ ಮಾಡೋದು, ನಿಮ್ದು ಎನ್ ಟಿ ಎನ್ ಬಿ ಸ್ಕ್ಯಾನ್ ಜನರಲಿ 11 ವೀಕ್ಸ್ ಟು 12 ವೀಕ್ಸ್ ಅಲ್ಲಿ ಮಾಡ್ತೀವಲ್ಲ, ಆ ಟೈಮಲ್ಲಿ ಸರ್ವೈಕಲ್ ಲೆಂತ್ ಕಡಿಮೆ ಇತ್ತು ಅಂದರೆ ನಾವು ಸರ್ವೈಕಲ್ ಎನ್ಸರ್ಕ್ಲಾಸ್ನ ಸಜೆಸ್ಟ್ ಮಾಡ್ತೀವಿ. ನಮ್ಮಲ್ಲಿ ಬಂದಾಗ ನಾವು ಜನರಲಿ 2 ಟೈಪ್ ಆಫ್ ಪ್ರೊಸೀಜರ್ಸ್ ಮಾಡ್ತೀವಿ ಅದಕ್ಕೆ. ಒಂದು ಮಾಡಿಫೈಡ್ ಮೆಕ್ಡೊನಾಲ್ಡ್ಸ್ ಅಂತಂದರೆ ಅದನ್ನು 1 ಪ್ರೊಲೀನ್ ಹಾಕ್ಬಿಟ್ಟು ಸಿಂಪಲ್ ಆಗಿರೋಂಥ ಪ್ರೊಸೀಜರ್ಸ್, 5-6 ನಿಮಿಷ ಆಗುತ್ತೆ, ಅಂಡರ್ ಐ ವಿ ಸಡೇಷನ್ ಮಾಡ್ತೀವಿ ಮಾಡ್ತಾಂಗಂಥ ಪ್ರೊಸೀಜರ್. ಎರಡನೇದೇನು ಶಿರೋಡ್ಕರ್ಸ್ ಎನ್ಸರ್ಕ್ಲಾಜ್ ಅಂತ ಕರಿತೀವಿ, ಅದನ್ನು ಮರ್ಸಿಲಿನ್ ಟೇಪ್ ಯೂಸ್ ಮಾಡಿ ಮಾಡೋವಂಥದ್ದು ಮಾಡ್ಬೋದು. ಇನ್ನು ಸುಮಾರು ಪ್ರೊಸೀಜರ್ಸ್ ಇದೆ. ಒಂದು ಬೆನ್ಸನ್ ಆ್ಯಂಡ್ ಡರ್ಫಿನ್ಸ್ ಅಂತ ಅಬ್ಡಾಮ್ನಲ್ ಮೆಥಡ್ ಇದೆ, ಲೆಪ್ರೋಸ್ಕೋಪಿ ಮುಖಾಂತರ ಕೂಡ ಮಾಡಬಹುದು. ಇದು 1 ಪ್ರೊಸೀಜರ್ಸ್. ಇಷ್ಟೆಲ್ಲ ಪ್ರೊಸೀಜರ್ಸ್ ಮಾಡಿಸ್ಕೊಂಡ್ರೆ ನಿಮಗೆ ಅವಧಿಗಿಂತ ಮುಂಚೆ ಡೆಲಿವರಿ ಆಗೋದನ್ನ ಕನಿಷ್ಠ 3-4 ವಾರ ತಳ್ಬೋದು ಅನ್ನೋದು ನಮ್ಮ ಉದ್ದೇಶ. ಸೊ ಇದಕ್ಕೆ ಆಲ್ಟರ್ನೇಟಿವ್ಸ್ ಏನು ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಏನು ಆಲ್ಟರ್ನೇಟಿವ್ ಸರ್ವೈಕಲ್ ಎನ್ಸರ್ಕ್ಲಾಸ್ಗೆ ಅಂತಂದರೆ, ಒಂದು 17-alpha-hydroxy ಪ್ರೊಜೆಸ್ಟ್ರಾನ್ ಅನ್ನೋ ಒಂದು ಇಂಜೆಕ್ಷನ್ ಬರುತ್ತೆ. ಕಾಮನ್ ಆಗಿ ನೀವೆಲ್ಲ ಪ್ರೊಲ್ಯೂಟಾನ್ ಡಿಪೋ ಅಂತ ಇಂಟರ್ನೆಟ್ಟಲ್ಲೆಲ್ಲ ಕೊಟ್ಟಿರ್ತಾರೆ, ಅದನ್ನು ಓದಿರ್ತೀರಿ. ನಾನು ಐ ಆಮ್ ನಾಟ್ ಎಂಡಾರ್ಸಿಂಗ್ ಎನಿ ಬ್ರ್ಯಾಂಡ್ಸ್. ಆ್ಯಕ್ಚುಲಿ 17-alpha-hydroxy ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ನ 250 mg ವೀಕ್ಲಿ ಒಂದು ಸರಿ ಐ ಎಮ್ ಇಂಜೆಕ್ಷನ್ಸ್ ಕೊಡಿಸ್ಕೋಬೇಕು, ಅಂದರೆ ಸೊಂಟಕ್ಕೆ ಇಂಜೆಕ್ಷನ್ಸ್ ಕೊಡಿಸ್ಕೋಬೇಕಾಗತ್ತೆ. ಎಲ್ಲಿ ತನಕ ಕೊಡಿಸ್ಕೋಬೇಕು, ಸುಮಾರು 33-34 ವಾರ ತನಕ ಕೊಡಿಸ್ಕೋಬೇಕಾಗತ್ತೆ. ಇನ್ನು ಸರ್ವೈಕಲ್ ಪೆಸರೀಸ್ ಅಂತ ಒಂದು, ಅದರಲ್ಲಿ ಅರಾಬಿನ್ ಪೆಸರೀಸ್ ಅಂತ ಒಂದು ಕೂಡ ಸಿಗುತ್ತೆ. ಅದು ಈತ ಸರ್ವೈಕಲ್ ಇನ್ಕಾಂಪಿಟೆನ್ಸಿಗೆ ಮೋಸ್ಟ್ ಕಾಮನ್ಲಿ ಯೂಸ್ ಆಗೋಂಥ ಸರ್ವೈಕಲ್ ಪೆಸರಿ ದಟ್ ಈಸ್ ಕಾಲ್ಡ್ ಅರಾಬಿನ್ ಪೆಸರಿ ಅಂತ ಹೇಳಿ. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಿಮಗೆ ಅನಸ್ತೀಶಾ ಬೇಡ, ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಇಂಜೆಕ್ಷನ್ನ ನೋವು ತಡ್ಕೊತೀರಿ ಅಂತ ಅನ್ನೋದಾದರೆ ವಾರಕ್ಕೊಂದ್ಸರಿ ಇಂಜೆಕ್ಷನ್ಸ್ ಕೂಡ ತಗೋಬೋದು. ಇಲ್ಲ ನಿಮಗೆ ತುಂಬ ದೂರದಲ್ಲಿರ್ತೀರಿ, ನರ್ಸ್ಗಳು ಸಿಗೋದಿಲ್ಲ, ಇಂಜೆಕ್ಷನ್ಸ್ನ ತಗೊಳ್ಳೋಂಥ ಫೆಸಿಲಿಟೀಸ್ ಇಲ್ಲ, ನೋವು ತಿನ್ನೋಕ್ಕಾಗೋದಿಲ್ಲ ಅಂತ ಅನ್ನೋದಾದರೆ ಜನರಲಿ ನಾವು ಈ ಸರ್ವೈಕಲ್ ಎನ್ಸರ್ಕ್ಲಾಜ್ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಇಷ್ಟೇ ಈ ಸರ್ವೈಕಲ್ ಎನ್ಸರ್ಕ್ಲಾಜ್ ಬಗ್ಗೆ ಕಿರು ಮಾಹಿತಿ. ಧನ್ಯವಾದ.